ಭಗವಂತ ಬಾಸ್ ಫ್ಲೋರ್ ಕಟ್ಟಿಸ್ತಾ ಇದ್ರ ಬಾಸ್? 3 ಫ್ಲೋರ್ ಅಪ್ಪ. ಓಹೋ, ಕೆಳಗಡೆ ಇರೋದು ಮೊದಲನೇ ಹೆಂಡತಿಗೆ, ಮಧ್ಯದಲ್ಲಿರೋದು ಎರಡನೇ ಹೆಂಡತಿಗೆ, ಮೇಲ್ಗಡೆ ನಮ್ಗೆ ಬಾಸ್? ಓಹೋ, ನನ್ನ ಮಕ್ಕಳು ನಿಮ್ಗೆ ಮೇಲಿರೋದೇ ಬೇಕಾ? ಯಾಕಪ್ಪ ಕೆಳಗಡೆ ಬೇಡವಾ? ನೀವ್ ಯಾರು? ನಾವೆಲ್ಲ ನಿಮ್ ಶಿಷ್ಯಂದ್ರು ಬಾಸ್. ನನ್ನ ಹತ್ರ ನಿಮ್ದೇನು ಕೆಲಸ? ನೀವು ಕೊಡ್ಸಿದ್ನ ತಿನ್ಕೊಂಡು ಕುಡ್ಕೊಂಡು ದೊಡ್ಡ ಪಂಟ್ರ ತರ ಬಿಲ್ಡಪ್ ಕೊಡೋದು ಬಾಸ್. ಅಂದ್ರೆ ನನ್ನನ್ನ ಕಾಯೋ ನಾಯಿ ನಾಯಿ ಎಲ್ಲಿರುತ್ತೋ ಗೇಟ್ ಹತ್ರ ಬಾಸ್. ಯಾರು ಅವನು? ಏನೇ ಅವನು ಅನ್ಲಾಯಕ್ ನನ್ನ ಮಗ ಯಾರೋ ಲಾಯರ್ನ ಕರ್ಕೊಂಬತ್ತವನೇ. ನಮ್ ಜಾಗದಲ್ಲಿ ಕುತ್ಲಿ ಪೂಜೆ ಮಾಡ್ತಾ ಇದೆಯಲ್ಲ, ಈ ಜಾಗ ಏನು ನಿಮ್ ಡ್ಯಾಡಿ ಅನ್ಕೊಂಡೇನು? ಬ್ಲಾಕ್ ಡಾಗ್, ಬ್ಲಾಕ್ ಬುಲ್. ಹೆಣ್ಣು ಮಣ್ಣು ಹುಣ್ಣು ಕೊಟ್ರೆ ಬೇಡ ಅಂತ ಬಿಡು ಲೋಕಲ್ ಡಾನ್ ಅಲ್ಲ ಕಣಲೆ ಈ ಮಸ್ತಾನು. ಈ ತರ ಕಂಡೋರ್ ಆಸ್ತಿಗೆ ಆಸೆ ಪಟ್ಟವರೆಲ್ಲ ನಡು ಬೀದಿಲಿ ಕೂಯಿಸ್ಕೊಂಡು ಮಲಗವ್ರೆ ಗೊತ್ತಲ್ಲ. ನಾನು ಕೂಯಿಸ್ಕೊಂಡು ಮಲಗೋ ಅಂತ ಮಗ ಅಲ್ಲ ಕಣಲು, ಒಟ್ಟಿಗೆ ಅಡ್ಡಡ್ಡ ಉದ್ದುದ್ದ ಕುಯ್ದು ಸೈಟ ಮಲಗಿಸೋ ನನ್ನ ಮಗ. ಇನ್ನೊಂದು ಸೆಕೆಂಡ್ ನೀವೇನಾರು ಇಲ್ಲಿದ್ರೆ ನನ್ನ ಮಗದ ಯಾರು ನರ್ಮಾಂಸದ ಕುನ್ನಿ. ಮಿಸ್ಟರ್, ಇವ್ರ ಜಾಗ ಏನಾದ್ರು ಬಿಟ್ಕೊಡ್ಲಿಲ್ಲ ಅಂದ್ರೆ ಕೋರ್ಟಲ್ ಕೇಸ್ ಹಾಕ್ಬೇಕಾಗತ್ತೆ. ನಾನ್ ನೋಡಿದ್ರ ಕೋರ್ಟ ಕೇಸ ಕಚೇರಿನ ವಿಧಾನಸೌಧನ ಎಂಎಲ್ಎನ ಎಂಪಿನ ಪೊಲೀಸ ಇನ್ಸ್ಪೆಕ್ಟರ್ ಸ್ಟೇಷನ್ ಸರ್ಕಾರದಲ್ಲಿರೋ ದೊಡ್ಡ ದೊಡ್ಡ ಡಿಸಿಗಳೆಲ್ಲ ನನ್ನ ಜೇಬಲ್ ಅವ್ರೆ ಕಣಲೆ. ನನ್ನ ಏನಾದ್ರು ಕೇಸ್ ಹಾಕಿ ಒಳಗಾಕ್ಬಿಟ್ರೆ ಒಂದು ಸೆಕೆಂಡ್ ಅಲ್ಲಿ ಒಳಗೋಗಿ ಅರ್ಧ ಸೆಕೆಂಡ್ ಅಲ್ಲಿ ಆಚೆ ಹೋಗ್ಬಿಡ್ತೀನಿ. ಎಲ್ಲ ನಮ್ಮ ಮಾವನ ಮನೆ ಇದ್ದಾಗ ಕರಿಯ ನಾಯಿ ನನ್ನ ಎದ್ರಾಕೊಂಡು ನೀನು ಬದುಕ್ಬಿಡ್ತೀಯನ. ಎಲ್ಲ ಅದೆಲ್ಲ ತರ್ತೀನಿ ನಿಮಿಷ ಪೌಡ್ರ್ ಬಾಂಬ್ ಇರೋ ತರ ಅವನೇ ತರ್ಲಾ? ಬೇಡ 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 ಸೇ ಹೋಯ್ತಾರ ಹೋಯ್ತಾರ ದುರಾಂಕಾರದಲ್ಲಿ ಮೆರಿತವನೇ. ಬಾ ಏನಂದೆ? ಬಾದಾಮ್ ಮೇಲೆ ಕುಡ್ಕೊಂಡ್ಬರ್ತೀನಿ. ನನ್ನ ಮಗ ಕರ್ರಿಯ ನಾಯಿ ಲಾಯರ್ನ ಬೇರೆ ಕರ್ಕೊಂಬತ್ತ. ನೀನೇನ್ ಮೆಂಟ್ಲಾ? ಅಲ್ಲ, ಜೆಂಟ್ಲು. ಆ ಹುಡುಗಿ ಬರಲ್ಲ ಅಂತ ಗೊತ್ತಿದ್ರು ಇವ್ರನ್ನೆಲ್ಲಾ ಕರ್ಕೊಂಡ್ ಬಂದಿದ್ಯಲ್ಲ, ಇದು ನಿನಗೆ ನ್ಯಾಯನಾ? ಅವಳು ಬರಲ್ಲ ಅಂತ ನಾನು ನಿನಗೆ ಹೇಳಿದ್ನಾ? ಹಾಗಾದ್ರೆ ಕಾಜಲ್ ಬರ್ತಾಳೆ ಅಂತ್ಯಾ? ಯಾರಿಗ್ ಗೊತ್ತು ಮಾಮ, ವೆಯ್ಟ್ ಅಂಡ್ ಸಿ. ದಿಸ್ ಸೈಡ್ ಬ್ರಿಟಿಷ್ ಏರ್ವೇಸ್ ವಿಮಾನ ಇದೀಗ ಸುರಕ್ಷಿತವಾಗಿ ಬೆಂಗಳೂರು ತಲುಪಿದೆ. ಎಲ್ಲ ಪ್ರಯಾಣಿಕರಿಗೂ ಆದರದ ಸ್ವಾಗತ. ಏ ಸಾಗರ್, ಎಲ್ಲೋ ಕಾಣ್ತಾನೆ ಇಲ್ಲ. ಅದೇ ಡ್ಯಾಡ್, ನಾನು ನೋಡ್ತಾ ಇದ್ದೀನಿ. ಎಲ್ಲೋ ಕಾಜಲ್ ಬಂದೇ ಇಲ್ಲ. ನೀ ಸರಿಯಾಗಿ ಹೇಳಿದ್ಯಾ ತಾನೆ? ಹಾ, ನಿಮ್ ಮುಂದೆನೆ ಹೇಳಿದ್ನಲ್ಲಮ್ಮ. ಸರಿ, ಫೋನ್ ಮಾಡಿ ಕೇಳು ಏನಾಯ್ತು ಅಂತ. ತಗ್ಲಾಕೊಂಡ ನನ್ನ ಮಗ ಸತ್ತಿ ತಲೆ ಮೇಲೆ ನೋಡ್ದಂಗೆ ನಾಟಕ ಆಡ್ತಾವನೆ. ಇವಾಗ ಏನ್ ನಡೆಯುತ್ತೋ? ಹೇಯ್ ಕಾಜಲ್, ನೀನ್ ಇಲ್ಲಿ ಬರ್ತೀಯ ಅಂತ ನಮ್ಮ ಇಡೀ ಫ್ಯಾಮಿಲಿ ನಿಂಗೋಸ್ಕರ ಏರ್ಪೋರ್ಟ್ ಅಲ್ಲಿ ಕಾಯ್ತಿದ್ದಾರೆ. ವೆರಿ ಡಾರ್ಲಿಂಗ್. ಸಾರಿ ಸಾರಿ, ನೋ ಪ್ರಾಬ್ಲಮ್. ಯು ಟೇಕ್ ಕೇರ್. ಆಲ್ ರೈಟ್, ಬಾಯ್. ಸಾರಿ ಡ್ಯಾಡ್, ಕಾಜಲ್ ಅವ್ರ ತಂದೆಗೆ ಆಕ್ಸಿಡೆಂಟ್ ಆಗಿದೆಯಂತೆ. ಈಸ್ ವೆರಿ ಸೀರಿಯಸ್. ಏರ್ಪೋರ್ಟ್ ತನಕ ಬಂದು ವಾಪಸ್ ಹೋಗಿದ್ದಾಳೆ ಪಾಪ. ಮತ್ತೆ ಫೋನ್ ಮಾಡ್ತೀನಿ ಅಂದು. ಸೋ ಸ್ಯಾಡ್. ಹೋಗ್ಲಿ ಬಿಡು, ಆಕ್ಸಿಡೆಂಟ್ ಆದ್ರೆ ಯಾರೇನ್ ಮಾಡಕ್ಕಾಗತ್ತೆ? ಈ ವಿಷಯನ ಮೊದಲೇ ಫೋನ್ ಮಾಡಿ ತಿಳಿಸ್ಬೋದಾಗಿತ್ತಾನೆ. ಏನ್ ಮಾಡಕ್ಕಾಗತ್ತೆ ಅತ್ತೆ, ಆಕ್ಸಿಡೆಂಟ್ ಅಂದ್ರೆ ಪೊಲೀಸು, ಹಾಸ್ಪಿಟ್ಲು, ಈ ತರ ಸುಮಾರು ಟೆನ್ಷನ್ ಇರುತ್ತೆ. ಪಾಪ ಎಲ್ಲ ಅವಳು ಒಬ್ಳೆ ಮ್ಯಾನೇಜ್ ಮಾಡ್ತಿದ್ದಾಳೆ. ಅಟ್ಲೀಸ್ಟ್ ನಾನಲ್ಲಿ ಇದ್ದಿದ್ರೆ ಅವಳಿಗೆ ಸ್ವಲ್ಪ ಹೆಲ್ಪ್ ಆಗಿರೋದು. ಆಹಾ, ಏನ್ ಕತೆ ಕಟ್ತಾನ ನನ್ನ ಮಗ. ಬರೆಯೋಕೆ ಏನನ್ನ ಬಿಟ್ಬಿಟ್ರೆ ರಾಮಾಯಣನೇ ರೀರೈಟ್ ಮಾಡ್ಬಿಡ್ತಾನೆ. ಬನ್ನಿ ಹೋಗೋಣ. Excuse me. ಯಾವ ವಿಷಯದಲ್ಲಿ ತಮಾಷೆ ಮಾಡಬೇಕು ಅಂತ ಗೊತ್ತಿಲ್ಲ. ಕಾಜೋಲ್, ವೆಲ್ಕಮ್ ಟು ಇಂಡಿಯಾ. ಥ್ಯಾಂಕ್ ಯು ಅಂಕಲ್. ಥ್ಯಾಂಕ್ ಯು. ಯಾಕಮ್ಮ ಲೇಟ್? ಸೆಕ್ಯೂರಿಟಿ ಇಮಿಗ್ರೇಷನ್ ಇರುತ್ತಲ್ಲ ಅಂಕಲ್. ಏನು ತೊಂದರೆ ಆಗಲಿಲ್ಲ ತಾನೆ? ನೋ ನೋ, ನಾಟ್ ಅಟ್ ಆಲ್. ಕಾಜೋಲ್ ಹೇಗಿದ್ದೀ? ಫೈನ್ ಅಜ್ಜಿ, ನೀವ್ ಹೇಗಿದ್ದೀರಾ? ಹಾಯ್ ಕಾಜೋಲ್, ನಾನ್ ಸಾಗರ್ ಅತ್ತೆ ಮಗಳು. ನನಗೆ ಗೊತ್ತು ಯಾ ಪ್ರಿಯಾಂಕಾ, ಇವ್ರು ರಾಧಾ ಆಂಟಿ, ಇವ್ರು ಗೌರಮ್ಮ ಅಜ್ಜಿ, ಇವ್ರು ನಿಮ್ಮ ಮಾವ ಮೂರ್ತಿ ಅಂಕಲ್, ಲಕ್ಷ್ಮಿ ಆಂಟಿ, ಲಲಿತಾ ಆಂಟಿ, ಮೋಹನ್ ಅಂಕಲ್, ಇವರು ಸುರೇಶ್ ಅಂಕಲ್, ಅಂಡ್ ಫೈನಲಿ ಚಂದ್ರು ಅಣ್ಣ. ಆಮ್ ಐ ರೈಟ್? ಆಗ್ಲೇ ನಮ್ಮೆಲ್ಲರ ಜಾತಕನು ನಿನ್ ಕೈಲಿ ಕೊಟ್ಬಿಟ್ಟಿದ್ದಾನ ಇವನು. ಏನಮ್ಮ ನಿಮ್ ಪೇರೆಂಟ್ಸ್ ಬರ್ಲಿಲ್ವಾ? ನನ್ಗೆ ತಂದೆ ತಾಯಿ ಇಲ್ಲ ಅಂಕಲ್. ಯಾಕೆ ಸಾಗರ್ ಹೇಳಿಲ್ವಾ? ಅಲರೈಡ್, ಅದು ಅವಳೇ ಬಂದು ಹೇಳಿದ್ರೆ ಸ್ವಲ್ಪ ಸರ್ಪ್ರೈಸಿಂಗ್ ಆಗಿರುತ್ತೆ ಅಂತ. ಬುದ್ಧಿ ಇದೆಯೇನೋ ನಿಂಗೆ? ಇದು ಒಂದು ಸರ್ಪ್ರೈಸಾ? ಬೇಜಾರ್ ಮಾಡ್ಕೋಬೇಡಮ್ಮ, ನಮಗ್ ಗೊತ್ತಿರ್ಲಿಲ್ಲ. ಪರವಾಗಿಲ್ಲ ಅತ್ತೆ, ನಮ್ಗೇನು ಬೇಜಾರಿಲ್ಲ. ಸಾಗರ್ ಕ್ಯಾರೆಕ್ಟರ್ ನನಗೆ ಗೊತ್ತಿಲ್ವಾ? ಸರಿ ಸರಿ ಬನ್ನಿ, ಎಲ್ಲರೂ ಮನೆಗೆ ಹೋಗಿ ಮಾತಾಡೋಣ. ಯು ನೋ ಹೌ ಇಟ್ ಈಸ್ ಅಂಡ್ ಆಲ್ ದಟ್. ಎಕ್ಸ್ಕ್ಯೂಸ್ ಮೀ. ಹಾಯ್ ಸಾಗರ್, ವಾಟ್ಸ್ ಅಪ್? ಹೇಗಿದ್ಯಾ? ವಾಟ್ಸ್ ಅಪ್? ಐ ಆಮ್ ಗೋನ್ ಟು ಬಿ ಅಪ್. ಸೂಸೈಡ್ ಮಾಡ್ಕೊಳಕ್ ಹಗ್ಗ ಹುಡುಕ್ತಾ ಇದ್ದೀನಿ. ಆರ್ ಯು ಕಿಡಿಂಗ್ ಮೀ? ಅವಳು ಯಾರೋ ನಿನ್ ಫ್ರೆಂಡ್ ಕಾಜೋಲ್ ಅಂತ ಫೋಟೋ ಕಳ್ಸಿದ್ಯಲ್ಲ, ಅವಳು ಇಂಡಿಯಾಗೆ ಬರೋ ಚಾನ್ಸೇ ಇಲ್ಲ ಅಂದೆ. ನಿನ್ ಮಾತ್ ನಂಬ್ಕೊಂಡು ಲವ್ ಗಿವ್ ಅಂತ ಏನೇನೋ ಸ್ಟೋರಿ ಕಟ್ಟಿದ್ದೀನಿ ಇಲ್ಲಿ. ಅವಳು ನೋಡಿದ್ರೆ ಎಲ್ಲಕ್ಕೆ ಬಂದು ಲ್ಯಾಂಡ್ ಆಗಿದ್ದಾಳೆ. ಕಾಜೋಲ್ ಬ್ಯಾಂಗ್ಳೂರ್ಗೆ ಬರೋದಾ? ಇಂಪಾಸಿಬಲ್. ಬರೋದಾ? ಪಾಸಿಂಗ ಕಟ್ಕೊಂಡು ಬಲಗಾಲ ಇಟ್ಕೊಂಡು ಬ್ಯಾಂಡ್ ಬರೆಸ್ಕೊಂಡು ನಮ್ಮ ಮನೆ ಸೊಸೆ ಆಗೋ ಬಿಲ್ಡಪ್ ಕೊಡ್ತಿದ್ದಾಳೆ ಇಲ್ಲಿ. ಐ ಥಿಂಕ್ ಸಮಥಿಂಗ್ ಇಸ್ ರಿಯಲಿ ರಾಂಗ್. ಇರು ಇರು, ನಾನು ಎನ್ಕ್ವೈರಿ ಮಾಡ್ಬಿಟ್ಟು ನನಗೆ ಫೋನ್ ಮಾಡ್ತೀನಿ. ಓಕೆ ಬಾಯ್. ತಗೊಮ್ಮ ತಗೊಮ್ಮ. ಸಾಕು ಅತ್ತೆ, ಎಲ್ರು ಅದು ಇದು ತಿನ್ಸಿ ತಿನ್ಸಿ ಹೊಟ್ಟೆ ಭಾರ ಆಗ್ಬಿಟ್ಟಿದೆ. ಆಸ್ಟ್ರೇಲಿಯಾದಲ್ಲಿ ಇದೆಲ್ಲ ಎಲ್ಲಿ ಸಿಗುತ್ತಮ್ಮ? ಸಂಕೋಚ ಪಡ್ಬೇಡ, ಹೊಟ್ಟೆ ತುಂಬಾ ತಿನ್ನು. ಅಜ್ಜಿ, ಆಪಲ್ ಹುಟ್ಟಿದ್ದೆ ಆಸ್ಟ್ರೇಲಿಯಾ, ಅಲ್ಲಿ ಅಲ್ಲಿ ಸಿಗದೆ ಇರುತ್ತಾ? ನೀನ್ ಎಷ್ಟು ಕ್ಯೂಟ್ ಆಗಿದ್ಯಾ, ಒಂದ್ ಸ್ಮೈಲ್ ಕೊಟ್ರೆ ಸಾಕು, ಹುಡುಗರು ಹಿಂದೆ ನಿನ್ನಿಂದ ಬರುತ್ತೆ. ಅಲ್ಲಮ್ಮ ಕಾಜಲ್, ನೀನು ಫಾರಿನ್ ಅಲ್ಲೇ ಹುಟ್ಟಿ ಬೆಳೆದು ಓದೋಳು, ಅಂಥದ್ರಲ್ಲಿ ನಮ್ ಸಾಗರೇ ನಿನ್ನ ಲವ್ ಮಾಡ್ಬೇಕು ಅಂತ ಯಾಕೆ ಅವ್ನ್ ಕೈಕಾಲ್ ಹಿಡಿದು ಕೇಳ್ಕೊಂಡೆ? ಹಾ ಅತ್ತೆ, ಯಾರ್ ಹೇಳಿದ್ರು ನಾನ್ ಅವನ್ ಕೈಕಾಲ್ ಹಿಡ್ಕೊಂಡೆ ಅಂತ? ಹೌದಾ? ಎಷ್ಟು ಸುಳ್ಳು ಹೇಳಿದಾನೆ. ಅವ್ ನನ್ನ ಲವ್ ಮಾಡಕ್ಕೆ ಏನೆಲ್ಲ ಮಾಡಿದಾನ್ ಗೊತ್ತಾ? ಸಾಗರ್, ಮತ್ತೆ ಯಾವಾಗ ಆಸ್ಟ್ರೇಲಿಯಾ? ಓದು ಮೋಜು ಮಾಡೋದಕ್ಕೆ ಆಸ್ಟ್ರೇಲಿಯಾ ಚಂದ ಕಣೋ, ಆದ್ರೆ ಬದುಕಿ ಬಾಳೋದಕ್ಕೆ ಇಂಡಿಯಾನೇ ಚಂದ. ನೀವು ಎಜುಕೇಶನ್ ಮುಗಿಸ್ಕೊಂಡು ಅಲ್ಲಿಗೆ ಬನ್ನಿ, ಅಲ್ಲೇ ಮೀಟ್ ಮಾಡೋಣ. ಇಷ್ಟು ದಿನ ನಿನ್ ಜೊತೆ ಹೇಗ್ ಟೈಮ್ ಪಾಸ್ ಆಯ್ತು ಅಂತಾನೆ ಗೊತ್ತಾಗಿಲ್ಲ ಕಣೋ. ಇನ್ ಮುಂದೆ ಆ ಪಾಸ್ಟ್ ಟೈಮ್ ನೆನ್ಸ್ಕೊಂಡು ಟೈಮ್ ಪಾಸ್ ಮಾಡ್ಬೇಕಾಗತ್ತೆ. ಐ ಆಮ್ ರಿಯಲಿ ಗೋನಾ ಮಿಸ್ ಯು ಮ್ಯಾನ್. ನಿನಗ್ ಪರವಾಗಿಲ್ಲ ಜನ್ನಿ, ಈ ಬಿಳಿ ಜಿರಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ಯಾ. ಡೇಟಿಂಗು ಮೀಟಿಂಗು ಅಂತ ಇಲ್ಲೇ ಲೋಕಲ್ ಸಿಟಿಸನ್ ಆಗ್ಬಿಡ್ತೀಯಾ. ನಮ್ಮಿಬ್ರು ಕತೆ ಹೇಳು, ನೋ ಲವ್ಸ್ ನೋ ಫ್ರೆಂಡ್ಸ್, ಹೇಗಿರ್ಬೇಕು? ಅದಕ್ಕೆ ಯಾಕೋ ಟೆನ್ಷನ್ ಮಾಡ್ಕೋತಿಯಾ? ಫೋನ್ ಇದೆ, ನೆಟ್ ಇದೆ, SMS ಮಾಡು, MMS ಮಾಡು, ಇಲ್ಲ ಸ್ಕೈಪ್ ಅಲ್ಲಿ ಚಾಟ್ ಮಾಡೋಣ. ಟೆಕ್ನಾಲಜಿ ಇಸ್ ಮೇಡ್ ದ ವರ್ಲ್ಡ್ ರಿಯಲಿ ಸ್ಮಾಲ್ ಮೈ ಫ್ರೆಂಡ್. ಓಕೆ ಓಕೆ, ಅದರಲ್ಲಿ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ ಏನ್ ಮಗ? ಫ್ಯೂಚರ್ ಪ್ಲಾನ್ ಏನಿಲ್ಲ ಕಣ, ಇನ್ ಮುಂದೆ ಏನಿದ್ರು ಫ್ಯಾಮಿಲಿ ಪ್ಲಾನಿಂಗ್. ಫ್ಯಾಮಿಲಿ ಪ್ಲಾನಿಂಗ್ ಇನ್ನೇನೋ ಮತ್ತೆ? ನನಗೆ ರೆಸ್ಯೂಮೆ ರೆಡಿ ಮಾಡ್ಕೊಂಡು ಕಂಪನಿ ಡೋರ್ ಬೆಲ್ ಒತ್ತಿ ಕೆಲಸ ಹುಡುಕೋ ಅವಶ್ಯಕತೆ ಅಂತೂ ಇಲ್ಲ. ನಮ್ಮಪ್ಪ ಬಿಲ್ ಗೇಟ್ಸ್ ರೇಂಜ್ ಅಲ್ಲದೆ ಇದ್ರು ಇಂಡಿಯಾ ಗೇಟ್ ರೇಂಜ್ಗೆ ಇಂಡಸ್ಟ್ರಿ ಬಿಸ್ನೆಸ್ ಅಂತ ಕೋಟಿ ಕೋಟಿ ಮಾಡಿಟ್ಟಿದ್ದಾರೆ. ವಾಪಸ್ ಹೋಗ್ತಿದ್ದಂಗೆ ಫ್ಯಾನ್ಸಿ ಡ್ರೆಸ್ ತೆಗೆದಾಕಿ ಫಾರ್ಮಲ್ ಡ್ರೆಸ್ ಹಾಕೊಂಡು GMO CEO ಅಂತ ಒಂದು ಪೋಸ್ಟ್ ಕೊಟ್ಟು ಕೂರಿಸ್ತಾರೆ. ಆಮೇಲೆ ಗೊತ್ತಲ್ಲ, ಕಾರ್ಪೊರೇಟ್ ಲೈಫ್, ಈ ಯೂತ್ಫುಲ್ ಲೈಫ್ ಕಿಕ್. ಅದೋಕೇನೋ ಮದ್ವೆ ಅಂತ ಹೇಳ್ತಿದ್ಯಲ್ಲ, ಅದ್ರ ಬಗ್ಗೆ ಏನ್ ಯೋಚನೆ ಮಾಡಿದ್ಯಾ? ಯೋಚನೆ ಮಾಡೋದು ಏನಿದೆ, ಪುರೋಹಿತರನ್ನ ಕರ್ಸಿ ಎಂಗೇಜ್ಮೆಂಟ್ ಫಿಕ್ಸ್ ಮಾಡೋದು ಅಷ್ಟೇ ಉಳಿದಿರೋದು. ಏನಜ್ಜಿ ನೀವು, ಈಗ ತಾನೇ ಮನೆಗ್ ಬಂದಿದ್ದೀನಿ, ಆಗ್ಲೇ ಮದ್ವೆನಾ? ನನಗ್ ಸ್ವಲ್ಪ ಆರಾಮಾಗಿರೋದಕ್ ಬಿಡಿ. ಮದುವೆ ಮಾಡ್ಕೊಂಡು ಸ್ವಿಟ್ಜರ್ಲ್ಯಾಂಡ್ಗೋ ಸಿಂಗಾಪುರ್ಗೋ ಹೋಗೋ, ಆರಾಮು ಸಿಗುತ್ತೆ, ನಿಮ್ಮನು ಆಗುತ್ತೆ. ಅಲ್ಲ ಕಣಮ್ಮವ, ನನ್ಗಿಂತ 7 ವರ್ಷ ದೊಡ್ಡವ್ ನೀನು, ನಿನಗೆ ಇನ್ನು ಮದ್ವೆ ಆಗಿಲ್ಲ, ಇನ್ ನಾನ್ ಮಾಡ್ಕೊಳಕಾಗತ್ತಾ? ಹೇಯ್, ನಮ್ ಬಾಸ್ ಸಲ್ಮಾನ್ ಖಾನ್ ಯಾವತ್ತು ಮದ್ವೆ ಆಗ್ತಾನೋ ಅವತ್ತೇ ಮದ್ವೆ ಆಗ್ತೀನೋ ನಾನು ಸಲ್ಮಾನ್ ಖಾನ್ ಫ್ಯಾನು, ಗೊತ್ತಾ? ನೀನ್ ಯಾವ ಕಾರಣಕ್ಕೆ ಮದ್ವೆ ಆಗ್ತಿಲ್ವೋ ಗೊತ್ತಿಲ್ಲ, ಆದ್ರೆ ಒಂದ್ ಹುಡುಗಿ ಜೀವನ ಹಾಳಾಗೋತಪ್ಪ. ಮಾವ, ನನ್ನ ಎಜುಕೇಶನ್ ಇನ್ನು ಕಂಪ್ಲೀಟ್ ಆಗಿಲ್ಲ, ಇನ್ನೊಂದ್ 2 ವರ್ಷ ಬಿಟ್ಟು ಮದ್ವೆ ಮಾಡ್ಬೋದಲ್ವಾ? ಮದ್ವೆ ಆದ್ಮೇಲೂ ಎಜುಕೇಶನ್ ಕಂಪ್ಲೀಟ್ ಮಾಡ್ಕೋಬಹುದು, ನೀನ್ ಸುಮ್ನೆ ಕೂತ್ಕೋ, ನಿನ್ಗೇನು ಗೊತ್ತಾಗಲ್ಲ. ಅಣ್ಣ, ನೀನ್ ಇವ್ರ ಮಾತೆಲ್ಲ ಕೇಳಕ್ ಹೋಗ್ಬೇಡ, ನೀನ್ ಸುಮ್ನೆ ಮದ್ವೆ ಫಿಕ್ಸ್